ಹಾಂ, ಡೈರೆಕ್ಟ್ ಸ್ಪೆಷಲ್ ಮಾಡಿದಾಗ ಡೈರೆಕ್ಟ್ರೇ ಮೇನು, ಹೀರೋಗಿಂತ ಒಬ್ಬ ಹೀರೋಗೆ ಆ ರೀತಿ ಮನಸ್ತಾಪಗಳೆಲ್ಲ ಮಧ್ಯದಲ್ಲಿ ಆದವು ಇಲ್ಲ. ನನಗೆ ಇತ್ತೀಚಿನ ದಿನಗಳಲ್ಲಿ ನನಗೆ ಅವನ ಬಗ್ಗೆ ಗೊತ್ತಾಗಿದ್ದೇನೆಂದರೆ ಆತ BJP ವಿರೋಧಿ, ಅವನು ಲೆಫ್ಟಿಸ್ಟ್ ಚಿಂತಕ. ಅವನು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಂತೆ, ಇವನು ಮಾನ ಮರ್ಯಾದನೆಲ್ಲ ಹರಾಜು ಹೆಂಗೆ ಹಾಕ್ತೀನಿ ನೋಡ್ತಾ ಇರಿ ಅಂತ ಹೇಳಿದ್ದಂತೆ. ಅದು ನನಗೆ ಗೊತ್ತಾಗೋಯ್ತು, ತುಂಬ ಭಯಭೀತನಾಗ್ಬಿಟ್ಟೆ ನಾನು. ಏನೇನು ಅದಕ್ಕೆ ನಾನು ಪಿಕ್ಚರ್ ತೋರಿಸು ಅಂದೆ, ತೋರಿಸ್ತೇ ಹೋದ ಅವನಿಗೆ. ಅದು ಬಟ್ ಶಿಸ್ತು ಒಂದು ಇದ್ದಿದ್ರೆ ಸರ್ ಒಳ್ಳೆಯ ಬರಹಗಾರ ಒಳ್ಳೆ ಇರಬೇಕಲ್ಲ ನಿಮಗೆ. ಅಲ್ಲ ಅವನಿಗೆ ಅಂತಲ್ಲ, ಸಾಮಾನ್ಯದ ಜನರು ಯಶಸ್ವಿ ವ್ಯಕ್ತಿಗಳನ್ನು ತಾವೆಲ್ಲ ಹೋಗಿ ನೋಡಿದಾಗ ಅವರು ಶಿಸ್ತೇ ಪ್ರಧಾನವಾಗಿರುತ್ತೆ. ಸರ್ ನಾವೆಲ್ಲ ಒಂದು ಹೋಟ್ಲಲ್ಲಿ ಸಪ್ಲೈಯರ್ ಕೆಲಸ ಮಾಡಿದ್ದೀನಿ, ಆಟೋ ರಿಕ್ಷಾ ಹೊಡೆದಿದ್ದೀನಿ, ಮಲ್ಲೇಶ್ವರಂ ಮಾರ್ಕೆಟಲ್ಲಿ ಹಳಸ್ನಣ್ಣ ಮಾರಿದ್ದೀನಿ, ಎಲ್ಲೋ ಸ್ವಲ್ಪ ಕನ್ನಡ ಬರೆಯೋಕ್ಕೆ ಬರುತ್ತೆ ಅಂತ ಅಷ್ಟೆನ್ ಡೈರೆಕ್ಟ್ರಾಗಿ ಸೇರಿಸ್ಕೊಂಡ್ರು. ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದೆ, ನಂಗೆ ಅನ್ನ ಹಾಕ್ತಾ ಇರಲಿಲ್ಲ, ಬಾಯಿಗೆ ಬಂದಂಗೆ ಬೈಯೋರು, ಸಹಿಸ್ಕೋತಾ ಇದ್ದೆ. ಪ್ರತಿಯೊಬ್ಬರು ಕಾಲುವಿದೆ ಬರುತ್ತೆ, ಕಾಯಬೇಕು, ಆತ್ರ ಪಡಬಾರ್ದು ಅಂತೇಳಿ ಇದ್ದೆ. ಅದಾದಮೇಲೆ ನಿಮ್ಮೆಲ್ಲರ ಕಣ್ಣು ಮುಂದೆ ನವರಸ ನಾಯಕನೂ ಆದೆ, MLA ಆದೆ, MLC ಆದೆ, ಸಂಸದನೂ ಆದೆ, ತಾಳ್ಮೆ. ಆ ತಾಳ್ಮೆ ಇದ್ದರೆ ಪ್ರತಿಯೊಬ್ಬರಿಗೂ ಕೂಡ ಯಶಸ್ಸು ಹುಡುಕು ಮುಂದೆ ಬರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.